यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ದೇಶದ ಬೆನ್ನೆಲುಬಾದಂತಹ ಕೃಷಿ ಯಶಸ್ವಿಯಾಗಬೇಕು ಅಂದರೆ ಸಾಮಾನ್ಯವಾಗಿ ಯೋಚನೆ ಮಾಡೋದು ಉತ್ತಮವಾದಂತಹ ಬೀಜ ಇರಬೇಕು, ಅದಕ್ಕೆ ಸಾಕಷ್ಟು ಗೊಬ್ಬರ ಮತ್ತು ನೀರನ್ನು ಕೊಡಬೇಕು ಅಂತ. ಆದರೆ ಮಣ್ಣಿನ ಆರೋಗ್ಯ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನ ನಾವು ಮರೆತು ಬಿಡ್ತೀವಿ. ಮಣ್ಣಿನ ಆರೋಗ್ಯ ಅಂದ್ರೇನು, ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ, ಮಣ್ಣಿನ ಆರೋಗ್ಯ ಹೆಚ್ಚು ಕಡಿಮೆ ಆದವಾಗ ಅದನ್ನು ಸುಧಾರಿಸೋದು ಹೇಗೆ, ಈ ಎಲ್ಲ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋನಲ್ಲಿದ್ದಾರೆ ನಬಾರ್ಡ್ನ ಸಲಹೆಗಾರರಾದಂತಹ ಡಾಕ್ಟರ್ BF ಹುಯಿಲ್ಗೋಳ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮಣ್ಣಿನ ಆರೋಗ್ಯ ಅಂದ ತಕ್ಷಣ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳ್ಕೋಬಹುದಾ? ಮಣ್ಣಿನ ಆರೋಗ್ಯ ಅದರ ಬಗ್ಗೆ ಹೇಳೋದಕ್ಕಿಂತ ಮೊದಲು ಮಣ್ಣು ಅಂದ್ರೇನು, ಅದು ಹೇಗೆ ರಚನೆ ಆಗುತ್ತೆ ಅದರ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಣ್ಣು ಅಂದ್ರೆ ಈ ರೀತಿ ಮಣ್ಣು ಇವೆಲ್ಲ ನೋಡಿರ್ಬೋದು, ಕೆಂಪು ಮಣ್ಣು ಬೇರೆ ಬೇರೆ ಮಣ್ಣು ತರದ ಮಣ್ಣು ಇರ್ತಾವ. ಯಾವುದೇ ಮಣ್ಣಾದ್ರೂ ಕೂಡ ಆ ಮಣ್ಣು ಮೂರು ರೀತಿಯ ಕಣಗಳಿಂದ ರಚನೆಗೊಂಡಿರ್ತದೆ. ಅದು ಮೂರು ರೀತಿಯಿಂದ ಕಣಗಳಂದ್ರೆ ಅದು ಮೂಲತಃ ಕಲ್ಲು ಮತ್ತು ಖನಿಜಗಳಿಂದ, ನಿಸರ್ಗದಲ್ಲಿ ಸಿಗುವ ಕಲ್ಲು ಮತ್ತು ಖನಿಜಗಳಿಂದ ಅದು ಇದು ನಿಸರ್ಗ ಕ್ರಿಯೆಗೆ ಒಳಗಾಗಿ ಅದು ಪುಡಿ ಪುಡಿ ಆಗಿ ಅದರೊಳಗೆ ಸಾವಯವ ಪದಾರ್ಥ ಎಲ್ಲ ಸೇರಿ ಈ ರೀತಿ ಮಣ್ಣಾಗುತ್ತೆ. ಈ ಮಣ್ಣಿನಲ್ಲಿ ಈ ಮೂರು ಕಣಗಳ ನಡುವೆ ಈ ಏರ್ ಸ್ಪೇಸ್ ಅಂದ್ರೆ ಗಾಳಿ ಮತ್ತು ನೀರಿನ ಸಲುವಾಗಿ ಒಂದಿಷ್ಟು ಸ್ಪೇಸ್ ಇರ್ತದೆ, ಜಾಗ ಇರ್ತದೆ. ಅದಕ್ಕೆ ಈ ಮಣ್ಣು ನೀರು ಮಳೆ ಆದಾಗ ನೀರು ಸೇರುತ್ತೆ, ಆ ಗಾಳಿ ಇದು ಜಾಗ ಕಡಿಮೆ ಆಗಿ ಗಾಳಿ ಜಾಗನ ನೀರು ತಗೊಳ್ಳುತ್ತೆ. ಹೀಗಾಗಿ ಮಣ್ಣು ಒಂದು ಅತ್ಯಂತ ನೈಸರ್ಗಿಕ ಕೊಡುಗೆ, ಮಾನವ ಜಾತಿಗೆ ನೈಸರ್ಗಿಕ ಕೊಡುಗೆ. ಇನ್ನು ಈ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ, ಅದರಿಂದಾಗಿ ಮಣ್ಣು ಜೀವಂತಗೊಳ್ಳುತ್ತೆ ಅಂತ ಕೂಡ ತಾವು ಹೇಳಿದ್ರಿ. ಆ ಸೂಕ್ಷ್ಮ ಜೀವಿಗಳು ಯಾವ ರೀತಿ ಕೃಷಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡುತ್ತೆ? ನಾನು ಹೇಳಿದೆ, ಈ ಮೂರು ಕಣಗಳ ಮಧ್ಯ ಏನು ಜಾಗ ಇರ್ತದಲ್ಲ ಅದಕ್ಕೆ ಪೋರ್ ಸ್ಪೇಸ್ ಅಂತ ಹೇಳ್ತೀವಿ. ಅದರೊಳಗೆ ಮಳೆ ಆದಾಗ ನೀರು ಸೇರುತ್ತೆ, ಗಾಳಿ ಅಷ್ಟು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಈ ಸಾವಯವ ಕಣಗಳು ಈ ಮಣ್ಣಿನಲ್ಲಿ ಸೇರಿ ಅವು ಈ ಅಣುಜೀವಿಗಳು, ಸೂಕ್ಷ್ಮಾಣುಜೀವಿಗಳು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯ ಮಾಡ್ತಾವ. ಅಂದರೆ ಈ ಉಷ್ಣತೆ ಮತ್ತು ನೀರು ಮತ್ತು ಹವೆ ಈ ಅಣುಜೀವಿಗಳಿಗೆ ಬಹಳ ಮುಖ್ಯ. ಈ ಮಣ್ಣಿನ ಫಲವತ್ತತೆ ಅಥವಾ ಅದರ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಅದರ ಉತ್ಪಾದಕತೆ, ಅದು ಈ ನಾಲ್ಕು ಅಂಶಗಳ ಮೇಲೆ ಅವಲಂಬಿಸಿರುತ್ತೆ. ಅಂದರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳ ಮೇಲೆ ಅದು ಸಂಬಂಧ ಇರ್ತದೆ. ಹೀಗಾಗಿ ನಾವು ಈ ನಾಲ್ಕು ಗುಣಧರ್ಮಗಳನ್ನು ಜೈವಿಕ, ಇದು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಬಹಳ ಕಾಯ್ದುಕೊಳ್ಳಬೇಕಾಗುತ್ತೆ. ಅದಕ್ಕೊಂದು ಪರೀಕ್ಷೆ ಅಂತ ನಾವು ಹೇಳ್ತೀವಿ, ಮಣ್ಣು ಪರೀಕ್ಷೆ ಅಂತ. ಇವಾಗ ಸರ್ಕಾರ ಕೂಡ ತುಂಬಾ ಹೇಳ್ತಾ ಇದೆ, ಈ ಮಣ್ಣು ಪರೀಕ್ಷೆಯನ್ನ ಯಾವ ರೀತಿ ಮಾಡಿಸಬೇಕು, ಯಾವುದೋ ಒಂದು ಮೂಲೆಯಿಂದ ಒಂದಷ್ಟು ಮಣ್ಣು ತಗೊಂಡು ಹೋಗಿ ಪರೀಕ್ಷೆ ಮಾಡಿಸಕ್ಕಾಗತ್ತಾ? ಈ ಹೋದ ವರ್ಷದ ಈ ಬಜೆಟ್ ನಲ್ಲಿ ಭಾರತ ಸರ್ಕಾರ ಪ್ರತಿ ರೈತರಿಗೂ ಮಣ್ಣು ಆರೋಗ್ಯ ಕಾರ್ಡ್
ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಇಂಗ್ಲಿಷ್ ಒಳಗೆ ಹೇಳ್ತಾರೆ ಅದನ್ನ ಕೊಡಬೇಕಂತ ಈ ಒಂದು ವಿಚಾರ ಮಾಡಿದ್ದಾರೆ ಈ ಅಭಿಯಾನದಲ್ಲಿ ಪ್ರತಿಯೊಂದು ರೈತರ ಹೊಲಕ್ಕೆ ಕೃಷಿ ಅಧಿಕಾರಿಗಳು ಬಂದು ಮಣ್ಣನ್ನ ಸಂಗ್ರಹಿಸಿ ಅದೊಂದು ವಿಧಾನ ಇದೆ ಆ ಸಂಗ್ರಹಿಸಿ ಅದನ್ನ ಲ್ಯಾಬೋರೇಟರಿಗೆ ತಗೊಂಡು ಹೋಗಿ ಅಲ್ಲೇ ಪರೀಕ್ಷೆ ಮಾಡಿ ಅಲ್ಲೇ ಮಾಡ್ತಾ ಇರೋದು ಒಂದು 7-8 ಗುಣಧರ್ಮಗಳನ್ನು ಪರೀಕ್ಷೆ ಮಾಡುತ್ತದೆ ಅಂದ್ರೆ ಮಣ್ಣಿನ ಪಿಎಚ್ ರಸಸಾರ ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೆ ಅದರದು ಇದು ಸಾಲ್ಟ್ ಏನು ಲವಣಗಳನ್ನು ಪರೀಕ್ಷೆ ಮಾಡುತ್ತದೆ ಆಮೇಲೆ ಆರ್ಗಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಕಾರ್ಬನ್ ಆನಂತರ ಇದು ಫಾಸ್ಫರಸ್ ಅಂದ್ರೆ ರಂಜಕ ಆಮೇಲೆ ಪೊಟ್ಯಾಷಿಯಂ ಆನಂತರ ಜಿಂಕ್ ಅವೈಲೇಬಲ್ ಜಿಂಕ್ ಅಂದ್ರೆ ಸತು ಕಬ್ಬಿಣ ಆಮೇಲೆ ಬೋರಾನು ಮ್ಯಾಂಗನೀಸ್ ಇವೆಲ್ಲಗಳನ್ನು ಒಟ್ಟಾರೆ ಹೇಳಬೇಕು ಅಂದ್ರೆ ಪ್ರಧಾನ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿದೆ ಲಘು ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿದೆ ಅಂತ ಪರೀಕ್ಷೆ ಮಾಡಿ ಅದರ ಒಂದು ರಿಪೋರ್ಟ್ ಕೊಡ್ತಾರೆ ವರದಿ ಕೊಡ್ತಾರೆ ಈಗ ಒಂದು ಕರೆ ಇದೆ ಆ ಕರೆ ನಂತರ ಮತ್ತೆ ನಾವು ಈ ಗುಣಧರ್ಮವನ್ನು ಯಾವ ರೀತಿ ಅವರು ನಿರ್ಧರಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ನಮಸ್ಕಾರ ತಮ್ಮ ಹೆಸರು ಹೇಳಿ ಸರ್ ಅದು ಒಂದು ನಮ್ದು ನಾನಿಗೆರೆಯಿಂದ ಮಾತಾಡ್ತಾ ಇರೋದು ನಮ್ದು ಒಂದು ಅದು ಕಲ್ಲು ಹೊಲ ಇದೆ ಕಲ್ಲು ಕಲ್ಲಿರುವಂತಹ ಹೊಲ ಇದೆ ಅದನ್ನ ನೀವು ಮಣ್ಣು ಪರೀಕ್ಷೆ ಮಾಡಿಸಿದೀರಾ ಅಲ್ಲ ಮೇಡಮ್ ಅದು ಕರ್ಲು ಹೊಲ ಕರ್ಲು ಹೊಲ ಅಂತಿದೆ ಅದು ಮಳೆ ಆದ್ರೆ ಅದು ಭೂಮಿ ಪ್ರಮಾಣ ತೊಯ್ಯು ಪ್ರಮಾಣ ಕಡಿಮೆ ಆಗ್ತದೆ ನೀರು ಇಂಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಅದಕ್ಕೆ ಆಕ್ಚುಲಿ ಕರ್ಲು ಹೊಲ ಅಂದ್ರೆ ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಈ ಇದು ಈ ಕಪ್ಪು ಮಣ್ಣಿನೊಳಗ ಈ ಸೋಡಿಯಂ ಅಂತ ಇರ್ತದೆ ಆ ಸೋಡಿಯಂ ಅದು ಬಹಳ ಕಪ್ಪು ಮಣ್ಣಿನ ಇದಿರ್ತದಲ್ಲ ಈ ಕಣಗಳಿರ್ತದಲ್ಲ ಅದಕ್ಕೆ ಕ್ಲೇ ಅಂತ ಇರ್ತದೆ ಆ ಸಣ್ಣ ಅಗ್ದಿ ಸೂಕ್ಷ್ಮ ಕಣಗಳು ಅದ್ರ ಸುತ್ತಮುತ್ತಲು ಆ ಸೋಡಿಯಂ ಅಬ್ಸಾರ್ಬ್ ಆಗಿ ಆ ಸೋಡಿಯಂ ಕಾರ್ಬೊನೇಟ್ ಆಗಿ ಅದು ಒಂಥರ ಮೇಲೆ ಹೆಪ್ಪಗೋದಂಗಾಗತ್ತೆ ಕರ್ಲು ಹೊಲ ಹಾಗಾಗಿ ಮಳೆ ನೀರು ಬಿದ್ರು ಕೂಡ ಅದ್ರೊಳಗೆ ಹೋಗುದಿಲ್ಲ ಅದು ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಅದನ್ನ ಚೆನ್ನಾಗಿ ಡೀಪ್ ಫ್ಲೋಯಿಂಗ್ ಮಾಡಬೇಕು ಅದಕ್ಕೆ ಜಿಪ್ಸಮ್ ಹಾಕಬೇಕು ಜಿಪ್ಸಮ್ ಅಂತ ಸಿಗ್ತದಲ್ಲ ರೈತ ಸಂಪರ್ಕ ಕೇಂದ್ರದೊಳಗ ಜಿಪ್ಸಮ್ ಅನ್ನ ಸರಿಯಾಗಿ ಅದರೊಳಗ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ನೀರು ಕೊಡಬೇಕು ನೀರು ಕೊಟ್ಟರೆ ನೀರಾವರಿ ಇದ್ರೆ ಇರದೇ ಇದ್ರೆ ಮಳೆ ನೀರಿನ ಮೇಲೆ ನಾವು ಅವಲಂಬ ಆಗ್ಬೇಕಾಗತ್ತೆ ಆಳವಾಗಿ ಉಳುಮೆ ಮಾಡಿ ಅದಕ್ಕೆ ಜಿಪ್ಸಮ್ ಅನ್ನ ಕೊಡಬೇಕಾಗ ಸರಿಯಾಗಿ ಮಿಕ್ಸ್ ಮಾಡಬೇಕು ಆನಂತರ ನಾವು ಬಿತ್ತನೆ ಮಾಡಿದ್ರೆ ಅದ್ರೊಳಗ ನೀರಿಂಗೋ ಪ್ರಮಾಣ ಹೆಚ್ಚಾಗ ನೀರಿಂಗೋ ಪ್ರಮಾಣ ಹೆಚ್ಚಾಗುತ್ತೆ ಆಮೇಲೆ ಸೋಡಿಯಂ ಅಂತ ಏನಿರ್ತದಲ್ಲ ಅದು ಕ್ಯಾಲ್ಸಿಯಂ ನಿಂದ ರಿಪ್ಲೇಸ್ ಆಗಿ ಅದಕ್ಕೆ ಒಂದು ತರ ಪರಿಹಾರ ಸಿಗುತ್ತೆ ನಮ್ಮ ಬೆಳೆಗಳಿಗೆ ಉಪಯುಕ್ತ ಸೋಡಿಯಂ ಇದ್ದಾಗ ಏನಾಗುತ್ತೆ ಅಂದ್ರೆ ಮಣ್ಣು ಬಹಳ ಹಾರ್ಡ್ ಇರ್ತದೆ ಬಹಳ ಹಾರ್ಷ್ ಇರ್ತದೆ ಆದ್ರೆ ಕ್ಯಾಲ್ಸಿಯಂ ಹಾಕೋದ್ರಿಂದ ಅದು ಮೃದುವಾಗುತ್ತೆ ಆ ಸೋಡಿಯಂ ಎಲ್ಲ ಅದು ಹೊರಗಡೆ ಬಂದು ಅದರ ಜೊತೆಗೆ ಕ್ಯಾಲ್ಸಿಯಂ ಕೂತು ಮಣ್ಣು ಮೃದು ಆಗುತ್ತೆ ಮತ್ತು ಸೋಡಿಯಂ ಅನ್ನ ಒಳ್ಳೆ ಬ್ಯಾಡ್ ಇಫೆಕ್ಟ್ ಏನಿರ್ತದಲ್ಲ ಇಟ್ ವಿಲ್ ಬಿ ರೆಕ್ಟಿಫೈಡ್ ಅಂದ್ರೆ ರಿಕ್ಲೇಮ್ ಆಗುತ್ತೆ ಅದಕ್ಕೋಸ್ಕರನೇ ಸರ್ಕಾರ ಕೂಡ ಇವಾಗ ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾ ಇದೆ ಹಾಗಾಗಿ ಆ ಮಣ್ಣು ಪರೀಕ್ಷೆಯಲ್ಲಿ ಬರೋ ವರದಿ ಆಧರಿಸಿ ತಮ್ಮ ಒಂದು ಮಣ್ಣಿಗೆ ಯಾವ ಪರಿಹಾರ ತಗೋಬೇಕು ಅಂತ ಸರ್ಕಾರ ಹೇಳ್ಕೊಡುತ್ತೆ ಆ ಕಾರ್ಡ್ ಯಾವ ರೀತಿ ಇರುತ್ತೆ ನಮಗೆ ತೋರಿಸ್ಕೊಡ್ತೀರಾ ನಾನು ಹೇಳಿದ ಹಾಗೆ ಭಾರತ ಸರ್ಕಾರ ಇದು ಒಂದು ಮಣ್ಣು ಪರೀಕ್ಷೆ ಕಾರ್ಡ್ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೆಸರು ಇದಕ್ಕೆ ಅಥವಾ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅಂತ ಸಾಯಿಲ್ ಟೆಸ್ಟ್ ಕಾರ್ಡ್ ಸಾಯಿಲ್ ಹೆಲ್ತ್ ಕಾರ್ಡ್ ಈ ಕಾರ್ಡ್ ಅಲ್ಲಿ ಯಾವ್ಯಾವ ಅಂಶಗಳಿರುತ್ತೆ ಆಮೇಲೆ ಆ ಅಂಶಗಳನ್ನ ರೈತರು ಒಂದು ಅನುಸರಿಸೋಕೆ ಸರಳವಾಗಿರುತ್ತಾ ಅಥವಾ ಅದನ್ನು ಕೂಡ ಅಧಿಕಾರಿಗಳು ಅವರಿಗೆ ಹೇಳ್ಕೊಡ್ತಾರ ಯಾವ ರೀತಿ ಅನುಸರಿಸಬೇಕು ಅಂತ ಇದು ಒಂದು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಬೇಕಾಗತ್ತೆ ಏನಂದ್ರೆ ಈ ನಾನು ಹೇಳಿದಂಗೆ ಕೃಷಿ ಇಲಾಖೆಯ ಸಿಬ್ಬಂದಿ ಪ್ರತಿಯೊಂದು ಹೊಲಕ್ಕೂ ಭೇಟಿಯಾಗಿ ಆ ಹೊಲದೊಳಗಿನ ಮಣ್ಣು ಕಲೆಕ್ಟ್ ಮಾದರಿಯನ್ನು ಮಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡ್ತಾರೆ ಅದನ್ನ ಆಮೇಲೆ ತೋರಿಸ್ತೀವಿ ಆ ಮಾದರಿ ಕಲೆಕ್ಟ್ ಮಾಡಿ ಲ್ಯಾಬೋರೇಟರಿಗೆ ತಗೊಂಡು ಹೋಗಿ ಅಲ್ಲಿ ಮಣ್ಣನ್ನ ನೆರಳಲ್ಲಿ ಒಣಗಿಸಿ ಅದನ್ನ ಟೆಸ್ಟ್ ಮಾಡ್ತಾರೆ ಅಂದ್ರೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆದೊಳಗೆ ಏನೇನ್ ಮಾಡ್ತಾರೆ ಅಂದ್ರೆ ಆ ಮಣ್ಣಿನ ಹೇಗೆ ತಗೊಳ್ತಾರೆ ಅನ್ನೋದು ಇದು ಇಲ್ಲಿ ತೋರಿಸಲಾಗ್ತದೆ ಆ ಮಣ್ಣಿನ ಕಲೆಕ್ಟ್ ಮಾಡಿ
ಅದನ್ನ ಕ್ವಾರ್ಟರಿಂಗ್ ಸಿಸ್ಟಮ್ ಅಂತಾರೆ ಅದನ್ನ ಬೇರೆ ಬೇರೆ ಇದರೊಳಗೆ ಇಲ್ಲಿ ತೋರಿಸಲಾಗ್ತಿದೆ ನಾಲ್ಕು ಭಾಗಗಳಾಗಿ ಅದನ್ನ ವಿಂಗಡಿಸಿ ಅದರಲ್ಲಿ ಒಂದು ಭಾಗವನ್ನ ಒಂದು ಭಾಗ ಕ್ವಾರ್ಟರಿಂಗ್ ಅಂದ್ರೆ ನಾಲ್ಕು ಇಲ್ಲಿ ನೋಡಿ ಇಲ್ಲಿ ಸರಿಯಾಗಿ ನೋಡಿ ಆ ನಾಲ್ಕು ಭಾಗದೊಳಗೆ ಒಂದು ಭಾಗನ ಸರಿಯಾಗಿ ತಗೊಂಡ ಅಂದ್ರೆ ಮಣ್ಣಿನ ಮಾದರಿ ಇಡೀ ಹೊಲನ ರಿಫ್ಲೆಕ್ಟ್ ಮಾಡಬೇಕು ಆ ರೀತಿ ಒಳಗೆ ಅದೊಂದು ಪದ್ಧತಿನ ಅಳವಡಿ ಮಾಡಿದ್ರು ಅದಕ್ಕೆ ಕ್ವಾರ್ಟರಿಂಗ್ ಸಿಸ್ಟಮ್ ಅಂತಾರೆ ಆ ಮಣ್ಣಿನ ಮಾದರಿನ ಈ ನೆಲಳೊಳಗೆ ಒಣಗಿಸಿ ಆಮೇಲೆ ಲ್ಯಾಬೋರೇಟರಿ ಒಳಗೆ ಅದಕ್ಕೆ ಏನೇನ್ ಮಾಡ್ತಾರೆ ಅಂದ್ರೆ ಪಿಎಚ್ ರಸಸಾರ ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೆ ಲವಣಾಂಶ ಆಮೇಲೆ ಆರ್ಗಾನಿಕ್ ಕಾರ್ಬನ್ ಸಾವಯವ ಅಂಶಗಳು ಸಾವಯವ ಕಾರ್ಬನ್ ಆಮೇಲೆ ಇದು ಅವೈಲೇಬಲ್ ರಂಜಕ ಆಮೇಲೆ ಪೊಟ್ಯಾಸಿಯಂ ಜಿಂಕ್ ಫಾಸ್ಫರಸ್ ಜಿಂಕ್ ಮ್ಯಾಂಗನೀಸ್ ಮಾಲಿಬ್ಡಿನಮ್ ಬೋರಾನ್ ಇವೆಲ್ಲ ಅಂಶಗಳನ್ನು ಅದರೊಳಗೆ ಟೆಸ್ಟ್ ಮಾಡಿ ಈ ರೀತಿ ಕಾರ್ಡ್ ತೋರಿಸ್ತದೆ ಹೇಗೆ ಅನುಸರಿಸಬೇಕು ಅನ್ನೋದನ್ನ ಮತ್ತೆ ನಾವು ತಿಳ್ಕೊಳ್ಳೋಣ ಈಗ ಒಂದು ಕರೆ ಇದೆ ನಮಸ್ಕಾರ ಹಲೋ ಹಾ ಹೇಳಿ ಮಾ ತಮ್ಮ ಪ್ರಶ್ನೆ ಏನು ತಮ್ಮ ಹೆಸರೇನು ಮಡಿಕೇರಿಯಿಂದ ನನ್ನ ಹೆಸರು ಪ್ರತಿಮಾ ಅಂತೇಳಿ ಇದು ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಗದ್ದೆದು ಬೇರೆನೆ ಸಪರೇಟ್ ಆಗಿ ಮಾಡ್ಬೇಕು ತೋಟ ಅಂದ್ರೆ ನಾವು ಕಾಫಿ ತೋಟ ಬೆಳೆಸಿವಿ ಗದ್ದೆನು ಮಾಡ್ತಾ ಇದ್ವಿ ಎರಡು ಮಣ್ಣನ್ನ ಪ್ರತ್ಯೇಕವಾಗಿ ಪರೀಕ್ಷೆ ಮಾಡಿಸ್ಬೇಕು ತೋಟದ್ದು ಬೇರೆ ಸಪರೇಟ್ ಆಗಿ ತಗೊಂಡ್ ಹೋಗಿ ಎಲ್ಲಿ ಮಾಡ್ಸೋದು ಅಂದ್ರೆ ನಮ್ ಏರಿಯಾ ಕಡೆ ಅಂದ್ರೆ ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ಆಕ್ಚುಲಿ ಪ್ರತಿಯೊಂದು ಈ ತೋಟದ ಮಣ್ಣನ್ನ ಅದನ್ನ ಬೇರೆಯಾಗಿ ಕಲೆಕ್ಟ್ ಮಾಡಬೇಕು ಆಮೇಲೆ ಗದ್ದೆದು ಬೇರೆಯಾಗಿ ಕಲೆಕ್ಟ್ ಮಾಡಬೇಕು ಬೇರೆ ಬೇರೆ ಹೊಲದನ್ನು ಕೂಡ ಬೇರೆ ಬೇರೆಯಾಗಿ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡಿ ಅದನ್ನ ಈ ಕೃಷಿ ಇಲಾಖೆಗೆ ಒಯ್ದು ಇದು ಕೃಷಿ ಇಲಾಖೆಯಲ್ಲಿ ಕೊಟ್ರೆ ಅವರು ಈ ರೀತಿ ಅದನ್ನ ಟೆಸ್ಟ್ ಮಾಡಿ ಈ ರಿಪೋರ್ಟ್ ಹೇಳಿದಿನಲ್ಲ ಈ ರಿಪೋರ್ಟ್ ನೊಳಗ ಹೇಳ್ತಾರೆ ಈ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇದರೊಳಗೆ ಮಣ್ಣಿನ ಇದು ರೈತರ ಹೆಸರು ಆಮೇಲೆ ಅವರ ಊರು ಎಲ್ಲ ಇದನ್ನ ಕೊಟ್ಟಿರ್ತಾರೆ ಆಮೇಲೆ ಅಕ್ಷಾಂಶ ರೇಖಾಂಶ ಕೂಡ ಇದರಲ್ಲಿ ಬರೋದ್ರಿಂದ ಯಾವ ಹೊಲದಲ್ಲಿ ಯಾವ ಜಾಗದಲ್ಲಿ ಮಣ್ಣನ್ನ ಕಲೆಕ್ಟ್ ಮಾಡಿದೆ ಮಣ್ಣನ್ನ ಸಂಗ್ರಹಿಸಿದೆ ಕೂಡ ಗೊತ್ತಾಗತ್ತೆ ಈ ವರ್ಷ ಈ ಹೊಲದೊಳಗೆ ಮಣ್ಣು ತಗೊಂಡಿದ್ದು ಅದು ಯಾವ ಸ್ಪಾಟ್ ನಿಂದ ತಗೊಂಡಿದ್ವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಅಕ್ಷಾಂಶ ಮತ್ತು ರೇಖಾಂಶ ಇರೋದ್ರಿಂದ ಯಾವ ಜಾಗದಿಂದ ನೀವು ಮಣ್ಣು ತಗೊಂಡಿದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಆಮೇಲೆ ಇದನ್ನ ಮೂರು ವರ್ಷದೊಳಗ ಒಂದ್ಸಲ ಪರೀಕ್ಷೆ ಮಾಡಿಸಬೇಕಾಗತ್ತೆ ರೈತ ಬಾಂಧವರು ಪ್ರತಿ ಮೂರು ವರ್ಷಕ್ಕೂ ಒಂದ್ಸಾರಿ ತಮ್ಮ ಹೊಲದ ಮಣ್ಣಿನ ಮಾದರಿಯನ್ನ ತಗೊಂಡು ಹೋಗಿ ಪರೀಕ್ಷೆ ಮಾಡಿಸಬೇಕು ಈ ಕಾರ್ಡ್ನೊಳಗ ಅದು ಎಷ್ಟನೇ ತಾರೀಕಿನಿಂದ ಎಷ್ಟನೇ ತಾರೀಕಿಗೆ ವ್ಯಾಲಿಡ್ ಅನ್ನೋದು ಕೂಡ ಇದೆ ಮಣ್ಣಿನ ಆರೋಗ್ಯ ಕಾರ್ಡ್ನೊಳಗ ಇನ್ನು ನಾವು ನಮ್ಮ ಮಣ್ಣು ಪರೀಕ್ಷೆ ಆದ್ಮೇಲೆ ಯಾವ ರೀತಿ ಅಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನ ಅನುಸರಿಸಬೇಕು ಅಂತ ಕೇಳ್ತೇನೆ ಇದರೊಳಗೆ ನಾನು ಹೇಳಿದಂಗ ಈ ಎಲ್ಲ ಏನು ರಂಜಕ ಆಯ್ತು ಫಾಸ್ಫರಸ್ ಆಯ್ತು ಆಮೇಲೆ ಎಲ್ಲ ಪ್ರಧಾನ ಮತ್ತು ಲಘು ಪೋಷಕಾಂಶಗಳ ವಿವರಣೆ ಇಲ್ಲಿ ಕೊಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಈ ಇದರೊಳಗೆ ಇಲ್ಲಿ ಕೊಟ್ಟಿದೆ ಈ ಭಾಗದೊಳಗೆ ಅದು ಸಂಪೂರ್ಣ ಮಾಹಿತಿ ಇರ್ತದೆ ಆ ಅದನ್ನ ಆಧರಿಸಿ ಇಲ್ಲೇ ನಾವು ಕೃಷಿ ಇಲಾಖೆಯವರು ಯಾವ ರೀತಿಯ ಗೊಬ್ಬರಗಳನ್ನ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಅದು ಈ ಮಣ್ಣಿನ ಸತ್ವವನ್ನು ಆಧರಿಸಿ ಎಷ್ಟೆಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಅಂತ ಇಲ್ಲಿ ಲಿಸ್ಟ್ ಮಾಡಿದರೆ ಕೆಳಗಡೆ ಅದು ತಮಗೆ ಗೊತ್ತಾಗದೆ ಹೋದ್ರೆ ಕೃಷಿ ಸಂಪರ್ಕ ಕೇಂದ್ರಕ್ಕೂ ಅಥವಾ ತಮ್ಮ ಅಧಿಕಾರಿಗಳಿಗೂ ಭೇಟಿಯಾಗಿ ಯಾವ ರೀತಿ ಅನುಸರಿಸಬೇಕು ಅವ್ರು ತಿಳ್ಕೊಳ್ಬೇಕಾಗದೆ ಈಗ ಒಂದು ಇದನ್ನ ಹೇಳಿದ್ರೆ ಈಗ ರಾಗಿ ಅಂತ ಇದೆಯಲ್ಲ ಈ ರಾಗಿಗೆ ಎಷ್ಟು ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡಬೇಕು ಆಮೇಲೆ ಬೇವಿನ ಯೂರಿಯಾ ಎಷ್ಟು ಕೊಡಬೇಕು ಆಮೇಲೆ ಪೊಟ್ಯಾಸಿಯಂ ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಸಿಯಂ ಇನ್ನು ಬೇರೆ ಬೇರೆ ಅಂಶಗಳನ್ನ ಕೊಡಬೇಕು ಅಂತ ಅನ್ನೋದು ಎಲ್ಲ ಲಿಸ್ಟ್ ಮಾಡಿರ್ತಾರೆ ಆ ರೀತಿ ಕೊಡಬೇಕಾಗತ್ತೆ ಈಗ ಮತ್ತೊಂದು ಕರೆ ಇದೆ ನಂತರ ಮಾತಾಡೋಣ ನಮಸ್ಕಾರ ಹಲೋ 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 ಹಾ ನಮಸ್ಕಾರ ಹೇಳಿ ತಮ್ಮ ಪ್ರಶ್ನೆ ಏನು ಮೇಡಮ್ ಈಗ ನಮ್ದು ಶೆಟ್ ಭೂಮಿ ಅಂತ ಒಂದಿದೆ ಆ ಶೆಟ್ ಭೂಮಿಲಿ ಯಾವುದೇ ಬೆಳೆ ಬೆಳೆದ್ರು ಬೆಳವಣಿಗೆ ಅಂತದಲ್ಲಿ ಕುಂಠಿತ ಆಗ್ತಾವ ಮೇಡಮ್ ಬೆಳವಣಿಗೆ ವೃದ್ಧಿ ಆಗ್ತಾ ಇಲ್ಲ ಕ್ರಮೇಣ ಕುಂಠಿತ ಆಗ್ತಾ ಹೋಗ್ತಾ ಇದೆ ಹೌದೌದು ಎಂಥ ಭೂಮಿ ಅಂತ ಹೇಳಿದ್ರಿ
ಹಾ ಮೇಡಮ್, ಇದು ಶೆಟ್ ಭೂಮಿ ಅಂತ ಈಗ ನಾವು ಬಾವಿಯಲ್ಲಿ ಮಣ್ಣು ತೆಗಿತೀವಲ್ಲ, ಬಾವಿಯಲ್ಲಿ ಹೂಳೆತ್ತಿರುವಂತಹ ಇದನ್ನ ಬಳಸಿ ಮಾಡಿರುವಂತಹ ಭೂಮಿ. ಹಾ ಮೇಡಮ್, ಶೆಟ್ ಭೂಮಿ ಅಂತ. ತಮ್ದು ಯಾವ ಊರು ಸರ್? ಹಲೋ ಹಲೋ. ಹಾ ಯಾವ ಊರು ತಮ್ದು? ಹಾ ಮೇಡಮ್, ಮಧುಗಿರಿ ಅಂತ ನಮ್ದು. ಮಧುಗಿರಿ ಮಧುಗಿರಿ ಮೇಡಮ್, ಮಧುಗಿರಿ. ಹೌದು. ಅದು ಮಣ್ಣು ಮಧುಗಿರಿ ಬಾವಿ ಒಳಗಿಂದ ತೆಗೆದದ್ದು ಮಣ್ಣು ಹಾಕಿದಿರಿ ಅದಕ್ಕೆ? ಹೌದು ಹೌದು ಹೌದು. ಅಂದ್ರೆ ಆ ಬಾವಿ ಒಳಗಿಂದ ಮಣ್ಣು ತೆಗೆದದ್ದು ಅದನ್ನ ಸ್ವಲ್ಪ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಇದಕ್ಕೆ ಕೃಷಿ ಇಲಾಖೆ ಒಳಗೆ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಅದ್ರೊಳಗೆ ಕೆಳಗಡೆಯಿಂದ ಏನು ಮಣ್ಣು ತೆಗಿತೀರಲ್ಲ, ಅದ್ರೊಳಗೆ ಒಂದೊಂದ್ಸಲ ಬಹಳ ಇದು ಏನು ವಿಷಕಾರಿಕ ಇದು ಔಷಧಗಳು ಕೂಡ ಇರ್ತಾವ. ಹಾಗಾಗಿ ಅದನ್ನ ಪರೀಕ್ಷೆ ಮಾಡಿಸಿ ಆನಂತರ ನಾವು ಯಾವ ಕ್ರಮ ಕೈಗೊಳ್ಬೇಕಾಗತ್ತೆ. ಅದಕ್ಕೆ ಹೆಚ್ಚಾಗಿ ನಾವು ಸಾವಯವ ಗೊಬ್ಬರವನ್ನು ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ, ಅಣುಜೀವಿ ಗೊಬ್ಬರನ ಹಾಕಿ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಅದಕ್ಕಿಂತ ಮೊದಲು ಏನೇ ಮಾಡಬೇಕಾದ್ರೂ ಅದಕ್ಕಿಂತ ಮೊದಲು ನಾವು ಮಣ್ಣು ಪರೀಕ್ಷೆ. ಅವರ ಇನ್ನೊಂದ್ ಕಡೆ ತಗೊಳ್ತಿದೀವಿ, ಜಮೀನು ಲೆವೆಲ್ ಮಾಡಿಸಿದಾಗ ಶೆಟ್ ಸಿಕ್ಕಿದೆ ಸರ್. ಅಲ್ಲಿ ಜಮೀನು ಲೆವೆಲ್ ಮಾಡಿಸಿದಾಗ ಸಹ ಶೆಟ್ ಸಿಕ್ಕಿದೆ. ಓಕೆ, ಜಮೀನಿನ ಎರಡು ಭಾಗದಲ್ಲೂ ಕೂಡ ಅವರಿಗೆ ಈ ಸಮಸ್ಯೆ ಇದೆಯಂತೆ. ಹಾಗಾಗಿ ಅವರು ಮಣ್ಣು ಪರೀಕ್ಷೆ ಮಾಡಿಸಿದ ನಂತರನೇ ಅದಕ್ಕೆ ಪರಿಹಾರ ಹೇಳೋಕೆ ಸಾಧ್ಯ, ಹೊರತಾಗಿ ಮಣ್ಣು ಪರೀಕ್ಷೆಗೆ ಮುಂಚೆ ಏನು ಹೇಳೋದು ಕಷ್ಟ ಆಗುತ್ತೆ. ನೀವು ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಮಣ್ಣು ಪರೀಕ್ಷೆಯನ್ನ ಮಾಡಿಸಿ, ಮಣ್ಣಿನಲ್ಲಿ ಏನು ದೋಷ ಇದೆ ಅಂತ ನಿಮಗೆ ಗೊತ್ತಾದ ಮೇಲೆ ಅದಕ್ಕೆ ಏನು ಪರಿಹಾರ ಅಂತ ಹೇಳಬಹುದು. ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಫೋನ್ ನಂಬರ್ ಅನ್ನ ನಿಮಗೆ ಕೊಡುತ್ತೆ, ಆ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಯಾವ ರೀತಿ ಪರೀಕ್ಷೆ ಮಾಡಿಸಬೇಕು, ಯಾವ ರೀತಿ ಕ್ರಮನ ಅನುಸರಿಸಬೇಕು ಹೇಳ್ತಾರೆ. ಸರಿನಾ? ಇನ್ನೊಂದು ಕರೆ ಇದೆ. ನಮಸ್ಕಾರ. ಹಲೋ. ಹಾ ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ಮೇಡಮ್. ಪ್ರಶ್ನೆ ಏನ್ ಕೇಳಿ, ತಮ್ಮ ಊರು ಯಾವ್ದು ಹೇಳಿ. ಹಲೋ ಹಲೋ. ಬಹುಶಃ ತಾಂತ್ರಿಕ ತೊಂದರೆಯಿಂದಾಗಿ ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಈಗ ನಾವು ಹೂಳು ಬಗ್ಗೆ ಮಾತಾಡ್ತಾ ಇದ್ವಿ. ಹೂಳು ಎತ್ತಿದ್ದು ಕೆರೆಯಿಂದ ಹೂಳೆತ್ತಾರೆ, ಬಾವಿಯಿಂದ ಹೂಳೆತ್ತಾರೆ, ಅದನ್ನೂ ಕೂಡ ನೀವು ಪರೀಕ್ಷೆ ಮಾಡಿಸಬೇಕು, ಆ ನಂತರವೇ ಉಪಯೋಗಿಸಬೇಕು ಅಂತ ಹೇಳಿದ್ರಿ. ಆ ಪರೀಕ್ಷೆಗೂ ಕೂಡ ಇದೇ ಒಂದು ಅಂಶಗಳನ್ನ ಅನುಸರಿಸಬೇಕಾಗುತ್ತೆ ಕೃಷಿ ಇಲಾಖೆಗೆ. ಕೃಷಿ ಇಲಾಖೆಗೆ ಈಗ ಕೆರೆ ಹೂಳು ತೆಗಿಬೇಕಾದ್ರೆ ಏನಾಗತ್ತಂದ್ರೆ, ಈಗ ಒಬ್ರು ಹೇಳಿದ್ರು ಅದು ಆ ಹೂಳು ಹಾಕಿದ ಮೇಲೆ ಆದ್ರೆ ನಾರ್ಮಲ್ ಆಗಿ ಕೆರೆ ಹೂಳು ಏನಾಗತ್ತಂದ್ರೆ ಅದು ಬಹಳ ಸತ್ವಾಂಶ ಹೆಚ್ಚಿಗೆ ಇದ್ದದ್ದು ಇರ್ತದೆ ಯೂಸ್ ಇದು ನಾರ್ಮಲ್ ಇದ್ರೊಳಗೆ. ಬಟ್ ಕೆಲವೊಂದ್ ಕಡೆ ಏನಾಗುತ್ತೆ, ಎಲ್ಲಾದ್ರೂ ಇಂಡಸ್ಟ್ರಿ ಇರ್ತದೆ, ಅದರಿಂದ ತ್ಯಾಜ್ಯಗಳು ಹೋಗಿ ನೀರಿನ ಜೊತೆಗೆ ಸೇರಿ ವಿಷಕಾರಕ ಮಣ್ಣಿನಲ್ಲಿ ಸೇರಿಕೊಂಡು ಈ ರೀತಿ ನಮ್ಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ಕೆರೆ ಹೂಳು ಕೂಡ ನಾರ್ಮಲ್ ಆಗಿ ಅದು ಒಳ್ಳೆ ಫಲವತ್ತಾಗಿರ್ತದೆ, ಒಳ್ಳೆ ಎಸ್ಪೆಷಲಿ ಈ ಇದು ಏನು ಕೆಂಪು ಮಣ್ಣಿಗೆ ಬಹಳ ಅನುಕೂಲ ಇಂಥ ಫಲವತ್ತಾದ ಕೆರೆ ಹೂಳು. ಆದ್ರೆ ಬಹಳ ಕಡೆ ಏನಾಗುತ್ತೆ ಅಂದ್ರೆ ಈ ವಿಷಕಾರಿಕ ಇವು ಫ್ಯಾಕ್ಟರಿ ಅವೆಲ್ಲ ಇಂಡಸ್ಟ್ರಿಗಳಿಂದಾಗಿ ಬಹಳ ಪೊಲ್ಯೂಟೆಂಟ್ಸ್ ಅಕ್ಯುಮುಲೇಟ್ ಆಗಿರುತ್ತೆ. ಹಾಗಾಗಿ ಇನ್ವೇರಬಲಿ ನಾವು ಆ ಹೂಳು ಉಪಯೋಗ ಮಾಡೋದಕ್ಕಿಂತ ಮೊದಲು ಇದು ಪರೀಕ್ಷೆ ಮಾಡಿಸೋದು, ಕೃಷಿ ಇಲಾಖೆಯಿಂದ ಪರೀಕ್ಷೆ ಮಾಡಿಸಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳೋದು ಒಳ್ಳೇದು. ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸಿಕೊಳ್ಳೋಕೆ ನಾವು ಸಾವಯವ ಗೊಬ್ಬರಗಳನ್ನು ಬಳಸಬೇಕು, ಅಣುಜೀವಿ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದ್ರಿ. ಆ ಬಳಕೆಯನ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಒಂದು ಕರೆ ಇದೆ ಅದರ ನಂತರ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ, ಏನ್ ಸಮಸ್ಯೆ ಹೇಳಿ ಸರ್. ನಾನು ಮೇಡಮ್ ಕೆ ವಿಶ್ವನಾಥ್ ಅಂತ ಕೇಳಿಸ್ಬೋದಿಲ್ಲ. ಕೆಲವು ಯೋಜನೆಗಳು ಸರ್ಕಾರದಿಂದ ಬರ್ತವೆ, ಕೃಷಿ ಇಲಾಖೆಯಲ್ಲಿ ಮಣ್ಣು ತಾಂಡೋ ಅಂದ್ರೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ. ನಾವು ಎಲ್ಲಿ ಕೊಡೋದು? ಆಮೇಲೆ ಯಾವ ರೀತಿ ಅಲ್ಲಿ ಕೃಷಿ ಇಲಾಖೆಯಲ್ಲಿ ಕೆಲವು ನೋಡಲ್ ಅಧಿಕಾರಿಗಳು ಹಾಕಿರ್ತಾರೆ, ರೈತ ಸಂಘದಲ್ಲಿ ಒಬ್ರು ಬರಕಿಲ್ಲ ಕರೆದ್ರೆ ಮಾತೇತಿರೆ ಅವ್ರು ಗೊಬ್ಬರ ತಾಳಿ ಜಿಪ್ಸಮ್ ತಾಳಿ ಟೆಸ್ಟ್ ಮಾಡಿ ಮಣ್ಣಿನ ತೊಗೆ ಅಂತ ಹೇಳ್ತಾ ಇರ್ತೀನಿ. ನಾನು ಡಾಕ್ಟರ್ ಅವ್ರನ್ನ ಕೇಳೋಣ ಅಸಲಿಗೆ. ಇವರು ಮಣ್ಣಿನ ಮಾದರಿಯನ್ನ ಸ್ವತಃ ತಗೊಂಡು ಹೋದ್ರೂ ಸಹ ಅವರಿಗೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಪ್ರತಿಯೊಂದು ಹೋಬಳಿಯೊಳಗೆ ರೈತ ಸಂಪರ್ಕ ಕೇಂದ್ರ ಅಂತ ಇದೆ. ಆ ರೈತ ಸಂಪರ್ಕ ಕೇಂದ್ರದೊಳಗೆ ಒಬ್ರು ಅಗ್ರಿಕಲ್ಚರ್ ಕೃಷಿ ಅಧಿಕಾರಿ ಇರ್ತಾರೆ, ಅದರ ಇನ್ಚಾರ್ಜ್. ಅವರಿಗೆ ಕೊಟ್ರೆ ಅವರು ಉಳಿದದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಇನ್ನೊಂದೊಂದು ಪ್ರಶ್ನೆ ಹೇಳಿ.
ಕೆಲವೊಂದ್ ಮಾಹಿತಿಗಳು ನೇರವಾಗಿ ಅವ್ರು ಹೇಳದೇ ಇಲ್ಲ, ನೀವು ಆಫೀಸಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂತ. ನಾವು ಇಲ್ಲಿ ಕೆಲ್ಸಗಳನ್ನ ಗದ್ದೆ ತೋಟ ಎಲ್ಲ ಬಿಟ್ಟು ಅವ್ರ ಆಫೀಸಿಗೆ ಹೋಗ್ಬೇಕಾಗತ್ತೆ. ಕೆಲವು ಸಾರ್ವಜನಿಕ ರಂಜಕ ಅವೆಲ್ಲ ಕಮ್ಮಿ ಇರ್ತಕ್ಷ ಹಿಂಗಾಲದ ಸಿಕ್ಕಾಪಟ್ಟೆ ಸಾರ್ವಜನಿಕ ಕಮ್ಮಿ ಇರ್ದಾಗ ಆ ಭಾಗದ ಕೆಲವು ಭಾಗಕ್ಕೆ ಅವ್ರು ಅದನ್ನ ಸಜೆಷನ್ ಮಾಡ್ತಾರೆ, ಎಲ್ಲದಕ್ಕೂ ಒಂದೇ ಭಾಗಕ್ಕೆ ಅದನ್ನೇ ಸಜೆಷನ್ ಮಾಡಕ್ ಬರೋದು ತಪ್ಪಾಗತ್ತೆ. ಅದು ಕೆಲವೆಲ್ಲ ಸ್ವಲ್ಪ ಗೈಡೆನ್ಸ್ ಮೇಲ್ಗಡೆಯಿಂದ ಬರಕಲ್ವಾ ಇದಕ್ಕೆ ಕೃಷಿ ಇಲಾಖೆಗೆ ಅಂತ. ಅಂದ್ರೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತಗೋತಾ ಇದೆ ಮಾಹಿತಿ ಕೊಡೋದಕ್ಕೆ ರೈತ ಬಾಂಧವರಿಗೆ ಅಂತ? ಆಕ್ಚುಲಿ ಈ ನಮ್ಮ ಟೆಸ್ಟ್ ಮಾಡಿದ ಮೇಲೆ ಆ ಟೆಸ್ಟ್ ರಿಪೋರ್ಟ್ ಆಧಾರದ ಮೇಲೆ ನಾವು ಈ ಇದು ಗೊಬ್ಬರಗಳನ್ನ ಇದನ್ನು ಶಿಫಾರಸು ಮಾಡ್ತಾರೆ. ಅದೇ ಮೂಲ ಅದರ ಮೇಲೇನೆ ನಾವು ಕೆಲವೊಂದು ಬಹಳ ಕಡೆ ಏನಾಗುತ್ತೆ ಅಂದ್ರೆ ನಾವು ಇಂಟೆನ್ಸಿವ್ ಫಾರ್ಮಿಂಗ್, ಫಾರ್ ಎಕ್ಸಾಂಪಲ್ ಈಗ ಇದು ಭತ್ತ ಬೆಳಿತಾ ಇರ್ತೀವಿ ಹೀಗಾಗಿ ಸಾರ್ವಜನಿಕದ ಕೊರತೆ ಬಹಳ ಕಡಿಮೆ ಆಗುತ್ತೆ ಅಂತ ಇಲ್ಲಿ ನಾವು ಇವಾಗ ಬೇವುಲಿಯೋಪಿತ ಯೂರಿಯಾ ಹೆಚ್ಚಾಗಿ ಬಳಸಬೇಕು. ಆದ್ರಿಂದ ಅದರ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಆಕ್ಚುಲಿ ಈ ಯೂರಿಯಾ ಏನಾಗುತ್ತೆ ಅಂದ್ರೆ ಹಾಕಿದ ಕೂಡಲೇ ನೀರೊಳಗೆ ಕರಗಿ ಬಹಳಷ್ಟು ಭಾಗ ಪೋಲಾಗಿ ಹೋಗುತ್ತೆ. ಬಹಳ ಅಂದ್ರೆ ನಾವು 100 ಕೆಜಿ ಯೂರಿಯಾ ಹಾಕಿದ್ರೆ ಅದರೊಳಗೆ ಬೆಳೆಗಳಿಗೆ ಸಿಗುವುದು 30-35%, ಉಳಿದದ್ದೆಲ್ಲ ಒಂದು 70% ಕೂಡ 70-75% ನೀರಿನೊಳಗೆ ಹೋಗುತ್ತೆ, ಆವಿಯೊಳಗೆ ಆಗಿ ಹೋಗುತ್ತೆ, ಆಮೇಲೆ ಮಣ್ಣೊಳಗೆ ಉಳಿಯುತ್ತೆ. ಹೀಗಾಗಿ ಬೆಳೆಗಳಿಗೆ ಸಿಗುವುದು 30-35%, ಬಹಳ ಅಂದ್ರೆ 37% ಸಿಗುತ್ತೆ. ಈ ಯೂರಿಯಾ ಬಗ್ಗೆ ನಾವು ಇನ್ನಷ್ಟು ಮಾತಾಡೋಣ. ಬೇವು ಲೇಪಿತ ಯೂರಿಯಾ ಅಂತ ಕೂಡ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಕರೆ ಇದೆ. ನಮಸ್ಕಾರ. ಹಲೋ, ನಾನು ಮೈಸೂರಿಂದ ಪ್ರಸನ್ನ ಅಂತ. ಹಾ ನಮಸ್ಕಾರ ಬಸಣ್ಣ ಅವರೇ, ಹೇಳಿ. ನಮ್ದು ಭೂಮಿ ನೀರಾವರಿ ಭೂಮಿ, ತೇವಾಂಶ ಜಾಸ್ತಿ ತೇವಾಂಶದ ಭೂಮಿ. ಬೇಸಿಗೆಯಲ್ಲಿ ನೀರಿರಕ್ಕಿಲ್ಲ, ಅದರಿಂದ ಅಲಸಂದೆ, ಉದ್ದಿನ ಕಾಳು, ಹೆಸರು ಕಾಳು ಇವೆಲ್ಲ ಬೆಳಿತೀವಿ. ಅದೇನಪ್ಪ ಅಂದ್ರೆ ಈ ಮಣ್ಣು ಅಂತ ಅಷ್ಟೊಂದು ಫ್ರೀ ಇಲ್ಲ. ಮಣ್ಣು ಗಟ್ಟಿಯಾಗಿದೆ, ಅವರು ಬೇಸಿಗೆನಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದಾರೆ. ಈಗ ಮಣ್ಣು ಸಡಿಲ ಹುಟ್ಟು ಬಂದದೆ, ಹುಟ್ಟು ಬಂದ್ಮೇಲೆ ಅದು ಬೇವಡಕ್ಕೆ ಜಾಗ ಇಲ್ದಾನೆ ಹಂಗೆ ಗಿಡ ಸಣ್ಣ ಮೋಡ್ನಂಗೆ ಹಂಗೆ ಸಹಾಯಕ್ಕೆ ವಹಿಸುತ್ತೆ. ಅದು ಕಪ್ಪು ಮಣ್ಣು ಕೆಂಪು ಮಣ್ಣು ಸರ್? ಇಲ್ಲ ಸರ್, ಅದು ಕಪ್ಪು ಅಂತೇ ಅರ್ಥ, ಕಪ್ಪು ಮಣ್ಣಲ್ಲ, ಸ್ವಲ್ಪ ಶೀತ ಇರೋ ಜಾಗ. ಬೇಸಿಗೆಯಲ್ಲಿ ಈಗ ಏನಾಗುತ್ತೆ, ನೀರಾವರಿ ಮಾಡ್ತಿರಲ್ಲ? ಇಲ್ಲ, ನೀರ್ ಮೊದ್ಲು ಕಾರ್ ಬೆಳೆದಿತ್ತು, ಅಂದ್ರೆ ಭತ್ತ ಬೆಳೆದಿತ್ತು ಎರಡ್ ಟೈಮು. ಅದು ಇವಾಗ ನೀರಾವರಿ ಇಲ್ವಲ್ಲ, ಅದರಿಂದ ಏನ್ ಮಾಡ್ತೀವಿ, ತಣ್ಣಿ ಕಾಳು ಕಳ್ಕೊಳ್ತೀವಿ. ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಕರ್ಲ್ ಟೈಪ್ ಆಗುತ್ತೆ ಅದು ಮಣ್ಣು. ನೀವು ಆಗ್ಲೇ ಹೇಳಿದ್ರೆ ಹೆರ್ತು ಬಿಡುತ್ತೆ ಮೇಲೆ, ಹೆಪ್ಪಾಗಿ ಕೂಡುತ್ತೆ, ಸೋಡಿಯಂ ಅಂತ ಹೇಳ್ತೀವಿ, ಹೆಪ್ಪಾಗಿ ಕೂಡುತ್ತವೆ. ಹೀಗಾಗಿ ಅದು ಮಣ್ಣು ಬಹಳ ಬಿರುಸಾಗುತ್ತೆ. ಅದಕ್ಕೆ ನಾವು ಕಪ್ಪು ಮಣ್ಣಿನ ಪ್ರದೇಶದೊಳಗ ಕರ್ಲ್ ಮಣ್ಣು ಅಂತ ಹೇಳ್ತೀವಿ. ಇನ್ನೊಂದೇನು ಸಮಸ್ಯೆ ಇದೆ? ಎಲ್ಲಾರು ಹಿಕ್ಲು ಓಡ್ತಾರೆ, ನಮ್ಮ ನಮ್ಮ ಭಾಷೆಯಲ್ಲಿ ಹಿಕ್ಲು ಓಡ್ತದೆ, ಆಳ ಭೂಮಿ ಹೊಡೆದು ವಾರಡೆಗೆ ಹಿಕ್ಕು ತೆಗೆದು ನೀರ ಹಾಕಿ ಕಳಿಸ್ತೀವಿ. ಎರಡು ತಿಂಗಳು ಗ್ಯಾಪ್ ತಗೊಂಡು ಉತ್ತು ಎಲ್ಲ ರೆಡಿ ಮಾಡ್ತೀವಿ, ಆದ್ರೂ ಎಪ್ಪು ಅಡಿಯಕ್ಕಿಲ್ಲ, ಗಿಡನು ನೀಟ ಬರಕಿಲ್ಲ. ಅದಕ್ಕೆ ಜಿಪ್ಸಮ್ ಹಾಕ್ಬೇಕು. ಜಿಪ್ಸಮ್ ಹಾಕಿದ್ರೆ, ಜಿಪ್ಸಮ್ ಹಾಕಿ ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ರೈತ ಸಂಪರ್ಕ ಕೇಂದ್ರದೊಳಗೆ ಜಿಪ್ಸಮ್ 50% ಸಬ್ಸಿಡಿ ಒಳಗೆ ಕೊಡ್ತಾರೆ. ಅದನ್ನ ತಗೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಅದರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜಿಪ್ಸಮ್ ಬರೀ ಹಾಕಿದ್ರು ಕೂಡ ಸಾಕಾಗೋದಿಲ್ಲ, ಅದನ್ನ ಆಳವಾದ ಉಳುಮೆ ಮಾಡಿ ಚೆನ್ನಾಗಿ ಅವರು ಅದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನು ಮತ್ತೊಂದು ಕರೆ ಇದೆ. ನಮಸ್ಕಾರ. ಹಲೋ, ಹಾ ನಮಸ್ಕಾರ, ತಮ್ಮ ಹೆಸರು ಹೇಳಿ ಮತ್ತು ಸಮಸ್ಯೆ ಏನು ಅಂತ ಹೇಳಿ. ಮೇಡಮ್ ನಮಸ್ಕಾರ. ಹೇಳಿ. ಪಾವಗಡೆಯಿಂದ ಚಂದ್ರಕಲಾ ಅಂತ. ಮೇಡಮ್, ನಮ್ದು ಇಲ್ಲಿ ಸಿಟಿ ಗೊಬ್ಬರ ಅಂತ ಸಿಗ್ತಾ ಇದೆ ಇವಾಗ, ಅದನ್ನ ಗಿಡಗಳಿಗೆ ಯೂಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಲ್ವಾ? ಸಿಟಿ ಗೊಬ್ಬರ? ಹೌದು. ಆ ಗೊಬ್ಬರದಲ್ಲಿ ಏನಿದೆ ಅಂತ ಏನಾದ್ರೂ ಗೊತ್ತಾ? ಅದು ಸಾವಯವನ ಅಥವಾ ಏನೋ ಗೊತ್ತಿಲ್ಲ ಮೇಡಮ್, ಅವರು ಇಲ್ಲೆಲ್ಲ ಮಾರ್ತಾ ಇದಾರೆ ಇವಾಗ ಪಾವಗಡದಲ್ಲೆಲ್ಲ, ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರ್ತಾ ಇದಾರೆ ಸಿಟಿ ಗೊಬ್ಬರ. ಆಕ್ಚುಲಿ ನಾವು ಸ್ವಲ್ಪ ಅದನ್ನ ಪರೀಕ್ಷೆ ಮಾಡಿಸಿ ಉಪಯೋಗದ ಒಳ್ಳೇದು, ಯಾಕಂದ್ರೆ ಸಿಟಿ ಅಂದ್ರೆ ಎಲ್ಲಾ ರೀತಿ ವೇಸ್ಟ್ ಬರ್ತಾವ, ಹೀಗಾಗಿ ಸ್ವಲ್ಪ ಇವು ವಿಷಕಾರಕ ವಸ್ತುಗಳನ್ನು ಇರ್ತಾವ. ಅದನ್ನ ಬೇರೆ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಈ ತ್ಯಾಜ್ಯ ವಸ್ತುಗಳು, ಕಿಚನ್ ವೇಸ್ಟ್ ಏನಿರುತ್ತೆ ಅದನ್ನ ಅಷ್ಟೇ ಸೆಪರೇಟ್ ಮಾಡಿ ವರ್ಮಿ ಕಂಪೋಸ್ಟ್ ಮಾಡಿ ಅದನ್ನ ಮಾರಿದ್ರೆ ಅದನ್ನ ಉಪಯೋಗ ಮಾಡಿದ್ರೆ ಅದು ಒಳ್ಳೇದಿರ್ತದೆ. ಬಟ್ ಸಿಟಿ ಅಂದ್ಕೂಡ್ಲೆ
ಪ್ರತಿಯೊಂದನ್ನು ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ಪೇಪರ್ ಇಂಥದೆಲ್ಲವನ್ನು ಆಮೇಲೆ ಘನವಸ್ತ್ರ ಇರ್ತಾವು, ಆಮೇಲೆ ವಿಷಕಾರಕ ವಸ್ತುಗಳು ಇರ್ತಾವ, ಸೋಪು ಅದು ಇದೆಲ್ಲ, ಅದರ ರ್ಯಾಪರ್ ಆಗಿರಬಹುದು, ಟ್ಯೂಬ್ಗಳಾಗಿರಬಹುದು, ಔಷಧಿಗಳದು, ಅವೆಲ್ಲ ಎಲ್ಲಿ ನಾವ್ ಇದ್ ಮಾಡ್ಕೋಬೇಕು ಸರ್? ಪರೀಕ್ಷೆ ಎಲ್ಲಿ ಮಾಡಿಸ್ಬೇಕು? ಪರೀಕ್ಷೆ ಅಂದ್ರೆ ಅದು ಮತ್ತೆ ಕೃಷಿ ಇದ್ರೊಳಗೆ ಇಲಾಖೆಗೆ, ಕೃಷಿ ಇಲಾಖೆಯಲ್ಲಿ ಮಾಡಿಸ್ಬೇಕಾಗತ್ತೆ. ಸೊ ಅವ್ರು ಪ್ಯಾಕ್ ಮಾಡ್ಬೇಕಾದ್ರೆ ಅದೆಲ್ಲಾನು ರೆಡಿ ಮಾಡಿ ಕೊಟ್ಟಿರಲ್ವಾ ಸರ್? ಏನ್ರಿ ಅಲ್ಲಿ ಅದ್ರಲ್ಲಿರುವಂತಹ ಅಂಶಗಳನ್ನ ಪ್ಯಾಕ್ ಮಾಡಿದವಾಗ ಅದರಲ್ಲಿ ಅವರು ಪರೀಕ್ಷೆ ಮಾಡಿಸಿ ಲೇಬಲ್ ಹಾಕಿ ಕೊಡಲ್ವಾ ಅಂತ? ಲೇಬಲ್ ಹಾಕಿ ಕೊಡಬೇಕು. ಆದ್ರೆ ನಿಮ್ಮ ಸ್ಯಾಂಪಲ್ ಒಳಗ ಲೇಬಲ್ ಇದೆಯಾ? ಹಾ ಇದೆ ಸರ್, ಲೇಬಲ್ ಅಂಡ್ ಸ್ಯಾಂಪಲ್ ಇದೆ, ಬಟ್ ಆದ್ರೆ ಇಸ್ ಇಸ್ ಪ್ರಮಾಣ ಅಂತ ಏನ್ ಮೆನ್ಷನ್ ಮಾಡಿಲ್ಲ. ಹೌದಾ? ಸೊ ಈ ಗೊಬ್ಬರವನ್ನ ಪರೀಕ್ಷೆ ಮಾಡಿಸಿ ಬಳಸೋದೇ ಉತ್ತಮ ಅಂತ ಅನ್ಸುತ್ತೆ. ಪರೀಕ್ಷೆ ಮಾಡಿ ಬಳಸೋದೇ ಇರದೇ ಇದ್ರೆ ನಿಮ್ಮ ಇದು ಏನು ಫ್ಲವರ್ ಇದಕ್ಕೆ ಅದಕ್ಕೆ ಅಂತ ಆರ್ನಮೆಂಟಲ್ ಪ್ಲಾಂಟ್ಸ್ ಗೆ ಹಾಕ್ಲಿಕ್ಕೆ ಅಡ್ಡಿ ಇಲ್ಲ, ಬಟ್ ಆಹಾರ ಪದಾರ್ಥಗಳಿಗೆ ಏನಾದರೂ ಹಾಕಬೇಕಾದ್ರೆ ಪರೀಕ್ಷೆ ಮಾಡಿಸಿ ಉಪಯೋಗ ಮಾಡೋದು ಒಳ್ಳೇದು. ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ತಾವು ಬೇವು ಲೇಪಿತ ಯೂರಿಯಾ ಅಂತ ಹೇಳ್ತಾ ಇದ್ರಿ, ಬೇವು ಲೇಪಿತ ಯೂರಿಯಾಕ್ಕೂ ಮತ್ತು ಸಾಮಾನ್ಯ ಯೂರಿಯಾಕ್ಕೂ ಏನ್ ವ್ಯತ್ಯಾಸ, ಯಾವ್ದು ಬಳಸೋದು ಉತ್ತಮ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದ್ರ ಬಗ್ಗೆ ನಾವು ನಮ್ಮ ಪಿ ಎಚ್ ಡಿ ಸಲುವಾಗಿ ಬಹಳ ದೀರ್ಘಕಾಲವಾಗಿ ಸಂಶೋಧನೆ ಮಾಡಿದ್ವಿ. 75-76 ಇದನ್ನ ಆವಾಗೇನೆ ಶಿಫಾರಸು ಮಾಡಿದ್ವಿ. ಆದರೆ ಭಾರತ ಸರ್ಕಾರ ಈ ನಿರ್ಧಾರ ಕಡೆಯೂ ತಗೊಂಡಿದೆ, ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಬಹಳ ದೀರ್ಘಕಾಲದ ಪರಿಶ್ರಮ ಪಟ್ಟಿದ್ವಿ. ಯೂರಿಯಾ ಅಂದ್ರೆ ಏನು? ಅದು ಒಂದು ಅಮೈಲ್ಡ್ ನೈಟ್ರೋಜನ್. ಅದು ನೀರಿನೊಳಗೆ ಹಾಕಿದ್ರೆ ಅಥವಾ ಇವನ್ ಶೇಖರಣೆ ಮಾಡಿದ್ರೂ ಕೂಡ ಅದು ಗುಡೌನ್ದೊಳಗೆ ಕೂಡ ಒಂಥರ ಸ್ಮೆಲ್ ಬರ್ತದೆ. ನೀವು ಯೂರಿಯಾ ಗುಡೌನ್ಗೆ ಹೋದ್ರೆ ಒಂಥರ ಯೂರಿಯಾ ಸ್ಮೆಲ್ ಬರ್ತದೆ. ಅದರ ಅರ್ಥ ಏನಂದ್ರೆ ಯೂರಿಯಾ ಕಣಗಳು ಗಾಳಿಯಲ್ಲಿ ಅದು ಕರಗಿ ಹೋಗ್ತಾ ಇದೆ ಅಂತ, ಗಾಳಿಯಲ್ಲಿ ಅದು ಬಾಷ್ಪೀಭವನ ಆಗಿ ಗಾಳಿಯೊಳಗೆ ಸೇರ್ತದೆ. ಹಾಗಾಗಿ ಯೂರಿಯಾ ಗೋಡೌನ್ದೊಳಗೆ ಕೂಡ ಡಿಗ್ರೇಡ್ ಆಗುತ್ತೆ. ಅದನ್ನ ತಡೆಗಟ್ಟಲು ಸಲುವಾಗಿ ಯೂರಿಯಾ ಕಣಗಳ ಮೇಲೆ ಅದನ್ನ ಅದರ ಮೇಲೆ ಒಂದು ಬೇವಿನ ಎಣ್ಣೆಯನ್ನ ಲೇಪ ಮಾಡಿದ್ರೆ ಅದು ಯೂರಿಯಾ ಏನು ನೀರಿನೊಳಗೆ ಇಮಿಡಿಯೇಟ್ ಆಗಿ ಕರಗ್ತದಲ್ಲ, ಅದು ಸ್ಲೋ ಆಗಿ ನಿಧಾನವಾಗಿ ಕರಗುತ್ತೆ. ಹಾಗಾಗಿ ನೀವು ಈ ಬೇವು ಲೇಪಿತ ಯೂರಿಯಾ ಹಾಕೋದ್ರಿಂದ ನೀವು ಮಣ್ಣಿನೊಳಗ ಯೂರಿಯಾ ಅಥವಾ ನೀರೊಳಗ ಯೂರಿಯಾ ಗೊಬ್ಬರ ಇದಕ್ಕೆ ಭತ್ತಕ್ಕೆ ಯೂರಿಯಾ ಕೊಡ್ತಿರಲ್ಲ, ಹಾಕೋದ್ರಿಂದ ಅದು ಯೂರಿಯಾ ಇದು ಸಾರಜನಕ ಬೆಳೆಗಳಿಗೆ ಯಾವಾಗ ಬೇಕು ಅವಾಗ ಸಿಗುತ್ತೆ. ನೀವು ಸ್ಲೋ ಆಗಿ ರಿಲೀಸ್ ಆಗೋದ್ರಿಂದ ಬೇರೆ ಬೇರೆ ಇದು ಏನು ಸ್ಟೇಜ್ಗಳಲ್ಲಿ ಬೆಳೆಗಳಿಗೆ ಅದು ಸಿಗುತ್ತೆ. ಹಾಗಾಗಿ ನಾನು 35% ಯೂರಿಯಾ ಅಷ್ಟೇ ಬಳಕೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಈ ಬೇವು ಲೇಪಿತ ಯೂರಿಯಾ ಮಾಡೋದ್ರಿಂದ 65-75% ನಾವು ಉಪಯೋಗ ಮಾಡುವ ರೈತರಿಗೆ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇದರಿಂದ ಮತ್ತೊಂದು ಬಹಳ ದುಷ್ಪರಿಣಾಮ ಏನಂದ್ರೆ ಈ ನೈಟ್ರೋಜನ್ ಏನಾಗುತ್ತೆ, ನೈಟ್ರೇಟ್ ಆಗುತ್ತೆ, ನೈಟ್ರೇಟ್ ಆಗಿ ಆಳವಾಗಿ ಹೋಗುತ್ತೆ, ಆಮೇಲೆ ಅದು ಡಿನೈಟ್ರಿಫೈ ಆಗುತ್ತೆ. ಆಕ್ಸಿಜನ್ ಕಡಿಮೆ ಇರೋದು ಜಗದೊಳಗೆ ಹೋಗಿ ಡಿನೈಟ್ರಿಫೈ ಆಗುತ್ತೆ. ಅದು ನೈಟ್ರೋಜನ್ ಆಕ್ಸೈಡ್ಸ್ ಸಾರಜನಕದ ಇದು ಆಕ್ಸೈಡ್ ಆಗಿ ಪರಿಣಾಮ ಆಗಿ ಅದು ಗಾಳಿಯೊಳಗೆ ಹೋಗುತ್ತೆ, ನೀರಿನೊಳಗೆ ಹೋಗುತ್ತೆ. ನೀರಿನೊಳಗೆ ಹೋಗೋದ್ರಿಂದ ಈ ಬಾವಿಯೊಳಗೆ ನೀರು ಬರ್ತದಲ್ಲ, ಬೋರ್ವೆಲ್ ಆಗಿರಲಿ ತೆರೆದ ಬಾವಿ ನೀರು, ಅವೇ ನೀರು ನಾವು ಹಳ್ಳಿಯೊಳಗೆ ಕುಡಿತೀವಿ. ಅದರೊಳಗೆ ನೀರಿನೊಳಗೆ ನೈಟ್ರೇಟ್ ಅಂತ ಒಂದು ಅಂಶ ಆಗುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ನೈಟ್ರೇಟ್ 45 ppm ಅಂದ್ರೆ 45 µg/L ವಾಟರ್, ಅದಕ್ಕಿಂತ ಜಾಸ್ತಿ ಆದ್ರೆ ನೈಟ್ರೇಟ್ ಅದು ನಮ್ಮ ರಕ್ತದ ಒಳಗೆ ಹಿಮೋಗ್ಲೋಬಿನ್ ಅಂತ ಇರ್ತದೆ, ಅದನ್ನ ಬ್ಲಾಕ್ ಮಾಡುತ್ತೆ, ಅದನ್ನ ಟ್ರಾನ್ಸ್ಲೋಕೇಶನ್ ಬ್ಲಾಕ್ ಮಾಡುತ್ತೆ. ಹಿಮೋಗ್ಲೋಬಿನ್ ಆಕ್ಸಿಜನ್ ಕ್ಯಾರಿಯರ್, ಅದು ನಮ್ಮ ಆಮ್ಲಜನಕವನ್ನ ನಮ್ಮ ಇಡೀ ದೇಹಕ್ಕೆ ಅದು ಸಪ್ಲೈ ಮಾಡುತ್ತೆ. ಅದನ್ನ ಬ್ಲಾಕ್ ಮಾಡಿ ಅದು ಬ್ಲೂ ಬೇಬಿ ಡಿಸೀಸ್ ಅಂತ ಈ ಇದು ಹಿಮೋಗ್ಲೋಬಿನ್ ಬ್ಲಾಕ್ ಮಾಡೋದ್ರಿಂದ ಇದು ವಾಹಿನಿಗಳು ಬ್ಲೂ ಆಗ್ತವೆ. ಅದರ ಅರ್ಥ ಈ ಆಕ್ಸಿಜನ್ ಮುಟ್ಟೋದಿಲ್ಲ ದೇಹಕ್ಕೆ. ಹಾಗಾಗಿ ಬ್ಲೂ ಎಸ್ಪೆಷಲಿ ಮಕ್ಕಳೊಳಗೆ ಇದು ಬಹಳ ದುಷ್ಪರಿಣಾಮ. ಯಾಕಂದ್ರೆ ಈ ದೊಡ್ಡವರು ನಾವು ತಡ್ಕೋಬಹುದು,
ಮಕ್ಕಳಿಗೆ ಬಹಳ ದುಷ್ಪರಿಣಾಮ ಇದು ಬೀರುತ್ತೆ. ಅಂದ್ರೆ ಒಟ್ಟಾರೆ ನಾವು ಇವಾಗ ಬೇವು ಲೇಪಿತ ಯೂರಿಯಾ ಬಳಸೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಆಗುತ್ತೆ. ರೈತರು ಮಣ್ಣು ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸಬೇಕು. ಮಣ್ಣು ಪರೀಕ್ಷೆಯಲ್ಲಿ ನೀಡಿದಂತಹ ಅಂಶಗಳಿಗನುಸಾರವಾಗಿ ಗೊಬ್ಬರವನ್ನ ನೀರನ್ನ ಬಳಸಬೇಕು. ಅದರ ಜೊತೆಗೆ ಬೇವು ಲೇಪಿತ ಯೂರಿಯಾವನ್ನ ಬಳಸಿ ತಮ್ಮ ಆರೋಗ್ಯವನ್ನ ಮತ್ತು ತಮ್ಮ ಸುತ್ತಮುತ್ತಲ ಇರುವ ಎಲ್ಲ ಜನರ ಆರೋಗ್ಯವನ್ನ ಕಾಪಾಡಬೇಕು ಅಂತ ಕೇಳಿಕೊಳ್ಳುತ್ತಾ ತಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದಡ್ಡನಾಗಂಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.